ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ವಿದ್ಯಾನಂದ್. ಇವತ್ತು ನಾನು ನಿಮಗೆ ಬೆಳಗಾವಿ ದರ್ಶನ ಮಾಡಲಿಕ್ಕೆ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಇದು ಗಣಪತಿ ಗಲ್ಲಿ, ಬಂಗಾರ ಅಂಗಡಿಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ, ನೋಡ್ಬೋದು. ಯಾರ್ಯಾರು ಎಷ್ಟು ಸೀರಿಯಸ್ ಆಗಿದ್ದಾರೆ ಮತ್ತು ಯಾರು ಸೀರಿಯಸ್ ಆಗಿಲ್ಲ ಎಲ್ಲ ನೋಡ್ಕೊಂಡು ಬರೋಣ. ಬನ್ನಿ ಹಾಗಾದರೆ ನೋಡೋಣ, ಯಾರ್ಯಾರು ಎಷ್ಟು ಮಾಸ್ಕ್ ಹಾಕಿದ್ದಾರೆ, ಯಾರು ಮಾಸ್ಕ್ ಹಾಕಿಲ್ಲ, ಇನ್ನೂ ಸೀರಿಯಸ್ ಇದಾರ ಇಲ್ಲ ನಮ್ಮ ಬೆಳಗಾಂ ಜನ ನೋಡ್ಕೊಂಡು ಬರೋಣ. ಹಾಗಾದರೆ ನೋಡ್ಬೋದು ಎಲ್ಲ ಗಣಪತಿಯಲ್ಲಿ ಆಲ್ಮೋಸ್ಟ್ ಶಾಪ್ಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ಫುಡ್ನವರಿದ್ದಾರೆ, ಬಟ್ಟೆ ಅಂಗಡಿಗಳು, ಬಂಗಾರ ಅಂಗಡಿಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ. ದಿನ ನೋಡ್ಬೋದು ಇಲ್ಲಿ ಜನಸಾಗರ ಇರ್ತಾ ಇತ್ತು, ದಿನ ನೋಡಿದ್ರೆ ಇಲ್ಲಿ ಜನಸಾಗರ ಇರ್ತಾ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಮಂದಿ ಮಾತ್ರ ಇದ್ದಾರೆ. ಕೆಲವೊಂದು ವ್ಯಾಪಾರಿಗಳು ಮುಚ್ಚಿ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಬಟ್ಟೆ ಅಂಗಡಿ ನೋಡಿದ್ದು ಅರ್ಧ ಸೆಟ್ರ್ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಕೆವಿ ಒಸ್ವಾಲ್ ಅಂತೇಳಿ ನೋಡ್ಬೋದು. ಕಸ್ಟಮರ್ ಬಂದಾಗ ಸೆಟ್ರ್ ಓಪನ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಹೋದಾದ್ಮೇಲೆ ಮತ್ತೆ ಹೊರಗೆ ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ನೀವು ಫುಡ್ ಮಾರ್ಕೆಟ್ ಹತ್ರ ನೋಡ್ಕೋಬೋದು, ಸೆಂಟ್ರಲ್ ಮೆಡಿಕಲ್. ಇಲ್ಲಿ ಬಾಜುಕಿರೋದು ಹಾರ್ಡ್ವೇರ್ ಶಾಪು, ಇವ್ರಿಗೆ ಸೀರಿಯಸ್ನೆಸ್ನೇ ಇಲ್ಲ, ಓಪನ್ ಆಗಿದೆ. ಫುಡ್ ಮಾರ್ಕೆಟಲ್ಲಿ ತಿನ್ನುವ ಆಹಾರಗಳನ್ನು ಅಷ್ಟೇ ತೋರಿಸ್ಬೋದು, ಅದಕ್ಕೆ ಓಪನ್ ಇರುತ್ತೆ ಅಂತ ಹೇಳಿದರೆ. ಆದರೆ ಇಲ್ಲಿ ಹಾರ್ಡ್ವೇರ್ ಶಾಪನ್ನು ಓಪನ್ ಇದೆ. ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಗೊತ್ತಾಗಲ್ಲ. ಇಲ್ಲಾದ್ರೂ ಇದನ್ನು ಮಾಡ್ರೂ ಇದೇ ಥರ ಮತ್ತೆ ಓಪನ್ನೇ ಇಟ್ಟಿದ್ದಾರೆ. ಮನಿ ಹಾರ್ಡ್ವೇರ್ ಅಂಗಡಿ ಓಪನ್ ಇದೆ. ಇಲ್ಲಿ ಕೂಡ ಸ್ವಲ್ಪ ಅಂಗಡಿ ಓಪನ್ ಇದ್ದಾವೆ. ಸರ್ ಆಪ್ಕಾ ನಾಮ? ಮೇರಾ ನಾಮ ಜಾಫರ್. ಜಾಫರ್, ಈ ಮ್ಯಾಂಗೋ ಬೇಚ ರೇನೆ ಅಭಿ ಕ್ಯಾ ಡಜನ್? ಲಾಕ್ಡೌನ್ ಕ್ಯಾ ಪ್ರಾಬ್ಲಮ್ ಹೋ ರಹಾ ಲಾಕ್ಡೌನ್ ಕಜೆ ಕಚ್ಚಾ ಮಾಲ್ ಹೈ, ಪೂರಾ ಮಾಲ್ ಖರಾಬ್ ಹೋ ರಹಾ ಹೈ, ಡಾಕ್ ಪಡ ರಹಾ ಹೈ ಮಾಲ್ ಕೆ ಊಪರ್, ಐಸಾ ಐಸಾ ಡಾಕ್ ಪಡ ರಹಾ ಹೈ, ಪೂರಾ ಮಾಲ್ ಪೂರಾ ರಖ ನಹೀ ಸಕ್ತಿ ಉಸ್ಕೋ ಖತಮ್ ಕರ್ನೆ ಕಾ ನಾ ತೋ ಫಿರ್ ಕೆ ಜಾನೆ ಕಾ ಐಸಾ ಹೈ. तो फिर लॉकडाउन किया सो अच्छा है कि नहीं अच्छा है? क्या लॉकडाउन किया तो अच्छा है, लेकिन जरा हमारे को जरा टीमिंग थोड़ा दिए गए ना तो थोड़ा व्यापार करने के लिए अच्छा होता ना. हाँ लॉकडाउन ये अच्छा है, लॉकडाउन करना भी जरूरी है क्योंकि पेशेंट बहुत हो रहे हैं. अब ये कैसा है, ये कच्चा माल जो होता है और पूरा ये माल खत्म करने के लिए भी टीमिंग चाहिए ना. लेकिन खाने पीने का चीज़ तो लॉकडाउन नहीं है उसको, तो खाने पीने का चीज़ को तो ये नहीं है. अभी सुबह से कितना व्यापार हुआ है आपका? सुबह से हुआ है 1200 रुपए का हुआ है. उतना ही हुआ है? हाँ. अभी ये माल कम से कम कितने का रहेगा सर? अभी ये माल रहेगा तो 4-5000 रुपए का माल रहेगा. तो फिर ये नहीं बिका तो खराब ही हो जाएगा? नहीं बिका तो खराब ही हो जाता है. ओके सर. आर्थिकली ನೋಡಬಹುದು ದಿನ ಈ ಟೈಮ್ ದಾಗ ಫುಲ್ ಜನಸಾಗರ ಇರ್ತಾ ಇತ್ತು ಇಲ್ಲಿ ಕೂಡ. ಆದರೆ ಈಗ ಎಲ್ಲ ಲಾಕ್ಡೌನ್ ಆಗಿರೋದ್ರ ಕಾರಣದಿಂದ ಎಲ್ಲ ಅಂಗಡಿಗಳು ಆಲ್ಮೋಸ್ಟ್ ಕ್ಲೋಸ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಮಾಸ್ಕ್ ಹಾಕಿ ಅಂತ ಹೇಳ್ತಾರೆ ಎಲ್ಲರಿಗೂ, ಕಾರ್ಪೊರೇಷನ್ನವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ವೈನ್ ಶಾಪ್ ಕೂಡ ತೆರೆದಿದೆ ಮಾರುತಿಗಲ್ಲಿದು, ನೋಡ್ಬೋದು. ಅರ್ಧ ಸೆಟ್ರ್ ಮಾಡಿಕೊಂಡು ವೈನ್ ಶಾಪ್ನಲ್ಲಿ ಅನುರಾಧ ವೈನ್ ಶಾಪ್. ಭಾಜಿ ಮಾರ್ಕೆಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಲಾಕ್ಡೌನ್ನೇ ಅನಿಸ್ತಾ ಇಲ್ಲ. ಯಾಕಂತಂದರೆ ಜನರು ಅದೇ ಥರ ಅದೇ ಥರ ಕಾಯಿಪಲ್ಯ ಆಯಿತು, ಹಣ್ಣುಗಳಾಯಿತು, ಅದನ್ನು ತಗೊಳ್ಳಿಕ್ಕೆ
ಓಡಾಡ್ತಾ ಇದ್ದಾರೆ. ಮಾರ್ಕ್ ನೋಡಿ ಈಗ ಬಂತು, ಲಾಸ್ಟ್ ಇಯರ್ ನೋಡಿದ್ದೆ ಇದು. ಈ ಥರ ರೋಡಲ್ಲಿ ಮಾರ್ಕ್ ಹೋಗ್ತಾ ಇದ್ರು. ಈಗ ಮತ್ತೆ ಹಾಕ್ತಾ ಇದ್ದಾರೆ. ಡೈಲಿ ಯಾವ ಥರ ಇರುತ್ತೆ ಅದೇ ಥರ ಹಣ್ಣುಗಳಾಯಿತು, ತರಕಾರಿಗಳಾಯಿತು ಬೆಳೆಯೋಕ್ಕೆ ಸೇಮ್ ಆಗಿನೇ. ಮಾರುತಿಗಲ್ಲಿ ನೋಡಿ, ಇದು ಕೂಡ ಎಲ್ಲ ಆಲ್ರೆಡಿ ಲಾಕ್ಡೌನ್ ಮಾಡಿದ್ದಾರೆ. ಎಲ್ಲ ಕಡೆ ಇದೆ, ಆದರೆ ಕೆಲವೊಂದು ಅಂಗಡಿಗಳು ಮಾತ್ರ ಸೀರಿಯಸ್ ಆಗಿಲ್ಲ. ಹಾರ್ಡ್ವೇರ್ ಅಂಗಡಿ ಆಗಿರ್ಬೋದು ಅಥವಾ ಒಂದು ಕೆಲವೊಂದು ಬಟ್ಟೆಗಳ ಅಂಗಡಿ ಕೂಡ ಓಪನ್ ಇದ್ದಾವೆ. ಕೆಲವೊಬ್ಬರು ಇದು ಗಣೇಶ್ ಸ್ಟಾಲ್, ಒಳಗಡೆ ಒಂದು ಸೆಟ್ರಿ ಇದೆ ಅವ್ರದ್ದು, ಅವ್ರು ಕೂಡ ಒಳಗಡೆಯಿಂದ ವ್ಯಾಪಾರ ನಡೀತಾ ಇದ್ದಾರೆ. ಕೆಲವೊಂದು ಜನ ಇದ್ದಾರೆ ವ್ಯಾಪಾರ ಬಿಡೋಕ್ಕಾಗಲ್ಲ, ಪ್ರಾಣ ಬಿಟ್ಟೋದ್ರು ನಡೀತಿದೆ ಆದರೆ ವ್ಯಾಪಾರ ಬಿಡಲ್ಲ ಅಂತಾರೆ. ಮಾರುತಿಯಲ್ಲಿ ಮಾರುತಿ ಮಂದಿರ ಹತ್ತಿರ ಶಾಪು ಆಲ್ಮೋಸ್ಟ್ ಎಲ್ಲ ಕ್ಲೋಸ್. ಮಾರುತಿ ಮಂದಿರ್ ಕೂಡ, ಮಾರುತಿಗಲ್ಲಿ ಮಾರುತಿ ಮಂದಿರ್ ಕೂಡ ಎಲ್ಲ ಮಂದಿರ್ಗಳು ಬಂದ್ ಮಾಡ ಅಂತ ಹೇಳಿದ್ದಾರೆ. ಅದಕ್ಕೆ ಮಾರುತಿ ಮಂದಿರ್ ಕೂಡ ಕ್ಲೋಸ್ ಬಂದಾಗಿದೆ. ಸುಭಾಷ್ಪಟ್ಟಿ ಸ್ಟುಡಿಯೋ ಕೂಡ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ವ್ಯಾಪಾರಿಗಳು ಎಲ್ಲರೂ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಚಿಕ್ಕ ಪುಟ್ಟ ವ್ಯಾಪಾರಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆದರೆ ಕೆಲವೊಂದು ಎಷ್ಟು ಹೇಳಿದ್ರು ಕೇಳಿದಾರ ಅಂತಾರು ಇರ್ತಾರಲ್ಲ, ಹಾರ್ಡ್ವೇರ್ ಶೋಪವರು ಅಥವಾ ಬಟ್ಟೆ ಅಂಗಡಿ ಒಂದು ಎರಡು ಮೂರು ತಗೊಂಡಿದ್ದಾರೆ ಅವರೆಲ್ಲ ಈ ಥರ ಒಪ್ಪನೇ ಇದೆ. ಮತ್ತು ಕೆಲವೊಂದು ಮಾಸ್ಕ್ ಹಾಕಿದ್ದಾರೆ, ಇನ್ನೂ 100% ಯಾರು ಮಾಸ್ಕ್ ಹಾಕಿ ಬರ್ತಾ ಇಲ್ಲ. ಹಾಕಿದ್ರೂ ಬಾಯಿಗೆ ಅಷ್ಟು ಹಾಕಿದ್ದಾರೆ, ಮೂಗಿಗೆ ಹಾಕ್ತಾ ಇಲ್ಲ. ಇಂದ್ರಧನುಷ್ ಬಣ್ಣದ ಅಂಗಡಿ ಓಪನ್ ಇದೆ. ಆಫ್ಸೆಟ್ರ್ ಮಾಡಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ಬಣ್ಣ ತಗೊಳಕ್ಕೆ ಜನನೂ ಮುಗಿಬಿದ್ದಾರೆ ಆ ಥರ. ಮತ್ತೆ ನಮ್ಮ ಜನಕ್ಕೆ ಸೀರಿಯಸ್ನೆಸ್ ಇಲ್ಲ. ಬಣ್ಣ ಕರೋನಾ ನಡೀತಾ ಇದೆ ಆದರೆ ಮನೆ ಅಥವಾ ಅವ್ರ ಅಂಗಡಿಗಳಾಗಿರ್ಬೋದು ಏನೋ ಇನ್ನೇ ಚೆಂದ ಮಾಡ್ಕೊಳ್ಬೇಕಂತಲೇ ಇದ್ದಾರೆ. ನೋಡ್ಬೋದು ಇಲ್ಲಿ ಯಾವ ಥರ ಜನರಿದ್ದಾರೆ ಅಂತೇಳಿ.